ಯು ಬಿ ಬಣಕರ್ ಸರ್ 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 ಒಂದ್ ನಿಮಿಷ ಸರ್ ಸರ್ ತಾವೇನು 10 ಕೋಟಿ ಕೊಟ್ಟಿದ್ದೀರಿ ಮಂತ್ರಿಗಳೇ, ಆಕ್ಷನ್ ಪ್ಲಾನ್ ಯಾರು ಮಾಡ್ಬೇಕು ಸರ್? ಸರ್ ಆಕ್ಷನ್ ಪ್ಲಾನ್ ಮಾಡ್ತಾರೆ 10 ಕೋಟಿಗೆ ಆಕ್ಷನ್ ಚರ್ಚೆ ಮಾಡೋ ಟೈಮ್ ಅಲ್ಲ ಇದು. ಕ್ವಶನ್ ಕ್ವಶನ್ ಕೇಳ್ತಾ ಇಲ್ಲ ಯಾರ ಕ್ವಶನ್ ಕೇಳಿದಾಗ ನೀವತ್ತು ಮಾತಾಡ್ತೀವಿ ಬಣಕರ್. ಯು ಬಿ ಬಣಕರ್ ಪ್ರಕಾಶ್ ಕೋಲಿವಾಡ್, ನೀವು ಅಲ್ಲಿ ಒಪ್ತೀರಿ, ಇಲ್ಲಿ ಬಂದು ನಿಂತು ನೋಡ್ತೀರಿ, ಸೀರಿಯಸ್ನೆಸ್ ಇಲ್ಲ. ಹಾಗಾದ್ರೆ ನೀವು ಬಣಕರ್ ಬೇಕು ಕ್ವಶನ್ ಕೇಳ್ತೀರಾ? ಯು ಪಿ ಬಣಕರ್ ಬೇಕು ಕ್ವಶನ್ ಕೇಳ್ತೀರಿ? ಯು ಪಿ ಬಣಕರ್ ಅವರು ಇವತ್ತು ಅವರ ಒಂದು ಪ್ರಮುಖ ಪ್ರಶ್ನೆ ಸಂಖ್ಯೆ ಕೇಳಿ. ಕೃಷ್ಣ ಬೈರೇಗೌಡ ಚುಕ್ಕೆ ಪ್ರಶ್ನೆ 55-30. ಓಕೆ, ಮಾನ್ಯ ಕಂದಾಯ ಸಚಿವರಿಗೆ ಈ ವಿಷಯವನ್ನು ದಯವಿಟ್ಟು ಗಮನಕ್ಕೆ ತರುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಸರ್ಕಾರದ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಉತ್ತರವನ್ನೇನು ಒದಗಿಸಿದ್ರೆ ಅಧ್ಯಕ್ಷರೇ, ಆದರೆ ಹಿಂದಿನ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರನೇ 49 ಹೊಸ ತಾಲೂಕುಗಳನ್ನ ಸೃಷ್ಟಿ ಮಾಡಿ ಆಡಳಿತಾತ್ಮಕ ವಿಚಾರವಾಗಿ ಒಳ್ಳೆಯ ನಿರ್ಧಾರವನ್ನು ತಗೊಂಡ್ರು ಕೂಡ ಈಗ ಅಲ್ಲಿ ಮೂಲಭೂತ ಸೌಕರ್ಯಕ್ಕೆ ಯಾವುದೇ ಅನುದಾನ ಬಿಡುಗಡೆ ಆಗಿರುವುದಿಲ್ಲ. 10 ಕೋಟಿ ರೂಪಾಯಿ ಮಿನಿ ವಿಧಾನಸೌಧಕ್ಕೆ ಅಲ್ಲಿ ಮೀಸಲಾಗಿಟ್ಟಿದ್ರು ಕೂಡ ಇನ್ನುವರೆಗೂ ಯಾವುದೇ ಒಂದು ನಿರ್ಧಾರ ಆಗಿಲ್ಲ. ದಯಮಾಡಿ ಅದರ ಬಗ್ಗೆ ಗಮನ ಹರಿಸಲಿಕ್ಕೆ ಇಷ್ಟಪಡ್ತೀನಿ. ಯು ಬಿ ಬಣಕರ್ ಸರ್ ಸರ್ ಒಂದ್ ನಿಮಿಷ ಸರ್ ಸರ್ ತಾವೇನು 10 ಕೋಟಿ ಕೊಟ್ಟಿದ್ದೀರಿ ಮಂತ್ರಿಗಳೇ, ಆಕ್ಷನ್ ಪ್ಲಾನ್ ಯಾರು ಮಾಡ್ಬೇಕು ಸರ್? ಸರ್ ಆಕ್ಷನ್ ಪ್ಲಾನ್ ಮಾಡ್ತಾರೆ 10 ಕೋಟಿಗೆ ಆಕ್ಷನ್ ಚರ್ಚೆ ಮಾಡೋ ಟೈಮ್ ಅಲ್ಲ ಇದು. ಕ್ವಶನ್ ಕ್ವಶನ್ ಕೇಳ್ತಾ ಇಲ್ಲ ಯಾರ ಕ್ವಶನ್ ಕೇಳಿದಾಗ ನೀವತ್ತು ಮಾತಾಡ್ತೀವಿ ಬಣಕರ್. ಯು ಬಿ ಬಣಕರ್ ಪ್ರಕಾಶ್ ಕೋಲಿವಾಡ್, ನೀವು ಅಲ್ಲಿ ಒಪ್ತೀರಿ, ಇಲ್ಲಿ ಬಂದು ನಿಂತು ನೋಡ್ತೀರಿ, ಸೀರಿಯಸ್ನೆಸ್ ಇಲ್ಲ. ಹಾಗಾದ್ರೆ ನೀವು ಬಣಕರ್ ಬೇಕು ಕ್ವಶನ್ ಕೇಳ್ತೀರಾ? ಯು ಪಿ ಬಣಕರ್ ಬಗ್ಗೆ ಕ್ವಶನ್ ಕೇಳ್ತೀರಿ? ಯು ಪಿ ಬಣಕರ್ ಅವರು ಇವತ್ತು ಅವರ ಒಂದು ಪ್ರಮುಖ ಪ್ರಶ್ನೆ ಸಂಖ್ಯೆ ಕೇಳಿ. ಕೃಷ್ಣ ಬೈರೇಗೌಡ ಚುಕ್ಕೆ ಪ್ರಶ್ನೆ 55-30. ಓಕೆ, ಮಾನ್ಯ ಕಂದಾಯ ಸಚಿವರಿಗೆ ಈ ವಿಷಯವನ್ನು ದಯವಿಟ್ಟು ಗಮನಕ್ಕೆ ತರುತ್ತೀನಿ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಸರ್ಕಾರದ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಉತ್ತರವನ್ನೇನು ಒದಗಿಸಿದ್ರೆ ಅಧ್ಯಕ್ಷರೇ, ಆದರೆ ಹಿಂದಿನ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರನೇ 49 ಹೊಸ ತಾಲೂಕುಗಳನ್ನ ಸೃಷ್ಟಿ ಮಾಡಿ ಆಡಳಿತಾತ್ಮಕ ವಿಚಾರವಾಗಿ ಒಳ್ಳೆಯ ನಿರ್ಧಾರವನ್ನು ತಗೊಂಡ್ರು ಕೂಡ ಈಗ ಅಲ್ಲಿ ಮೂಲಭೂತ ಸೌಕರ್ಯಕ್ಕೆ ಯಾವುದೇ ಅನುದಾನ ಬಿಡುಗಡೆ ಆಗಿರುವುದಿಲ್ಲ. 10 ಕೋಟಿ ರೂಪಾಯಿ ಮಿನಿ ವಿಧಾನಸೌಧಕ್ಕೆ ಅಲ್ಲಿ ಮೀಸಲಾಗಿಟ್ಟಿದ್ರು ಕೂಡ ಇನ್ನುವರೆಗೂ ಯಾವುದೇ ಒಂದು ನಿರ್ಧಾರ ಆಗಿಲ್ಲ. ದಯಮಾಡಿ ಅದರ ಬಗ್ಗೆ ಗಮನ ಹರಿಸಲಿಕ್ಕೆ ಇಷ್ಟಪಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.